ಯಾವನವನು ಎಳಿತಾ ಇರೋದು? ಅಯ್ಯಯ್ಯೋ, ಪಗಲ್ ತೆಗಿಪ್ಪ, ನಾನು ಇಳಿಬೇಕು. ಅಲ್ರಿ, ಕುಶಾಲ್ ನಗರಕ್ಕೆ ನಡ್ಕೊಂಡು ಹೋಗ್ತೀರಾ? ಅಪ್ಪ, ಟಿಕೆಟ್ಗೆ ನಾನು ದುಡ್ಡು ಕೊಟ್ಟಿದ್ದೀನೋ ಇಲ್ವೋ, ಕುಶಾಲ್ ನಗರಕ್ಕೆ ನಾನು ನಡ್ಕೊಂಡು ಹೋಗ್ತೀನೋ ಇಲ್ವಾ ಈಜ್ಕೊಂಡು ಹೋಗ್ತೀನೋ, ನಿಮ್ ಬಾಗಿಲ್ ತೆಗಿ. ಇಳಿಯಪ್ಪ, ರೈಟ್ ರೈಟ್. ಇದು ಬಂದೆ ರಾಘ. ವೇಣು, ಸ್ಕೂಲಿಗೆ ಲೇಟ್ ಆಗ್ತಿದೆ, ಹೊರಡಿಪ್ಪ. ಅಮ್ಮ, ನಂಗೊಂದು ಡೌಟ್ ಅಮ್ಮ. ಏನಪ್ಪ ಅದು? ನಮ್ಮ ನಮ್ಮ ಆಶ್ರಮದಲ್ಲಿ ಎಲ್ಲಾ ಜಾತಿ ದೇವರುಗಳು ಇಟ್ಟಿದ್ದಾರಲ್ಲ, ಯಾತಕ್ಕೆ? ಜಾತಿಗಳು ಹಲವಾದ್ರು, ರೂಪಗಳು ಬೇರೆ ಆದ್ರು, ದೇವರು ಒಬ್ಬನೇ ಅಂತ ತೋರ್ಸಕ್ಕೆ. ಅಂದ್ರೆ ಅಂದ್ರೆ ಅಪ್ಪ ಅನ್ನೋದಕ್ಕೆ ಇಂಗ್ಲಿಷ್ ನಲ್ಲಿ ಏನಂತಾರೆ? ಫಾದರ್. ಹಿಂದಿಲಿ ಪಿತಾಜಿ. ಕನ್ನಡದಲ್ಲಿ ಅಪ್ಪ. ಅಂದ್ರೆ ಮೂರು ಭಾಷೆಯಲ್ಲೂ ಕರೆಯೋದ್ರ ಅರ್ಥ ಅಪ್ಪ ಅಂತ ತಾನೆ? ಮುಸ್ಲಿಮ್ರು ಅಲ್ಲ ಅಂತ ಕರೀತಾರೆ, ಕ್ರಿಶ್ಚಿಯನ್ಸು ಜೀಸಸ್ ಅಂತ ಕರೀತಾರೆ, ಹಿಂದೂಗಳು ರಾಮ ಅಂತ ಕರೀತಾರೆ. ನಮ್ಮನ್ನ ಕಾಪಾಡಪ್ಪ ತಂದೆ ಅಂತ ಅವ್ರವ್ರ ಪದ್ಧತಿಲಿ ಅವ್ರವ್ರು ಬೇಡ್ಕೋತಾರೆ ಅಲ್ವಾ? ಯಾರೇ ಕರೆದ್ರು, ಹೇಗೆ ಕರೆದ್ರು, ಅದಕ್ಕೆ ಉತ್ತರ ಕೊಡೋನು ಒಬ್ನೇ ತಾನೆ ದೇವ್ರು. ಗಾಂಧೀಜಿ ಹೇಳಿದ್ದು ಜ್ಞಾಪಕ ಇಲ್ವಾ ನಿಮ್ಗೆ? ರಘುಪತಿ ರಾಘವ ರಾಜಾರಾಮ್, ಪತಿತ ಪಾವನ ಸೀತಾರಾಮ್, ಈಶ್ವರ ಅಲ್ಲ ತೇರೆ ನಾಮ್, ಸಬ್ಕೋ ಸನ್ಮತಿ ದೇ ಭಗವಾನ್ ಅಂತ. ಈಗ ಅರ್ಥ ಆಯ್ತಾ? ನಡೀರಿ, ಸ್ಕೂಲ್ಗೆ ಲೇಟ್ ಆಗ್ತಾ ಇದೆ, ಹೊರಡಿ. ತಗೋ ರಾಧಾ, ದಾರಿಲ್ ಹೋಗ್ಬೇಕಾದ್ರೆ ಸ್ವಲ್ಪ ಜಾಗ್ರತೆ ಅಮ್ಮ, ಟ್ರಾಫಿಕ್ ಎಲ್ಲ ಜಾಸ್ತಿ ಬರ್ತಾ ಇರತ್ತೆ. ಫುಟ್ಪಾತ್ ಮೇಲೆ ಜಾಗ್ರತೆಯಾಗಿ ನಡಿಬೇಕು. ನಿಮ್ಮಪ್ಪ ಇಲ್ಲಿ? ನಮ್ಮಪ್ಪ ಊರ್ಗ ಹೋಗಿದ್ದಾರೆ, ಬರಕ್ಕೆ ಮೂರು ದಿನ ಆಗತ್ತೆ. ಅಕಸ್ಮಾತ್ ಏನಾದ್ರು ಕೆಲಸ ಮುಗಿದ್ರೆ ಮಧ್ಯಾಹ್ನನೆ ಬಂದ್ಬಿಡ್ತಾರೆ. ಪರವಾಗಿಲ್ವೇ, ಬಹಳ ಹುಷಾರಾಗಿದ್ಯಾ, ಸ್ಕೂಲ್ಗೆ ಹೋಗ್ತಿದ್ದೀರಾ? ಇಲ್ಲ, ಯೂನಿಫಾರ್ಮ್ ಹಾಕೊಂಡು ಕತ್ತೆ ಕಾಯಕ್ಕೆ ಹೋಗ್ತಿದೀವಿ.